ಸ್ಯಾಮ್ಸಂಗ್ ಕಂಪನಿಯ ಓನರ್ ಲೀ ಕುಮ್ಕಿಮ್ ಅವರು ಇನ್ನು ನೆನಪು ಮಾತ್ರ. ಅವರು ತೀರಿಕೊಂಡ ನಂತರ ಈಗ ಸ್ಯಾಮ್ಸಂಗ್ ಕಂಪನಿಯಲ್ಲಿ ಹಲವು ಸಮಸ್ಯೆಗಳು ಹುಟ್ಟಿಕೊಂಡಿವೆ. ಒಂದು ಕಾಲದಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಕಂಪನಿ ಎಂದು ಕರೆಯಲ್ಪಡುವ ಆಪಲ್ ಕಂಪನಿಗೆ ಸ್ಯಾಮ್ಸಂಗ್ ಕಂಪನಿ ಸಖತ್ ಟಫ್ ಕಾಂಪಿಟೇಷನ್ ಕೊಟ್ಟಿತ್ತು. ಅದಕ್ಕೆ ಕಾರಣ ಲೀ ಕುಮ್ಕಿನೇ. ಅಂಥವರು ಒಂದು ಅಪರಾಧ ಮಾಡಿ 3 ವರ್ಷ ಜೈಲಿನಲ್ಲಿದ್ದರು ಎಂದರೆ ನಂಬೋಕೆ ಆಗುತ್ತಾ? ಹೌದು, ಅದೇ ನಿಜ. ಯಾರು ಈ ಲೀ ಕುಮ್ಕಿ? ಅವರಿಗೂ ಈ ಸ್ಯಾಮ್ಸಂಗ್ ಕಂಪನಿಗೂ ಹೇಗೆ ಸಂಬಂಧ ಎಂದು ವಿವರವಾಗಿ ನೋಡೋಣ. ಅದಕ್ಕೂ ಮುಂಚೆ ಸ್ಯಾಮ್ಸಂಗ್ ಸಂಸ್ಥೆಯ ಇತಿಹಾಸವನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ಕೊರಿಯಾಗೆ ಸೇರಿದ ಲೀ ಬೆಂಗ್ಚಲ್ ಅವರು 1938ರಲ್ಲಿ ಒಂದು ಎಕ್ಸ್ಪೋರ್ಟ್ ಬಿಸ್ನೆಸ್ ಆರಂಭಿಸಿದರು. ಆ ಬಿಸ್ನೆಸ್ ಸರಿಯಾಗಿ ಹೋಗಲಿಲ್ಲ. ಆ ಸಮಯದಲ್ಲೇ 1950ರಲ್ಲಿ ಕೊರಿಯಾ ಯುದ್ಧ ಆರಂಭವಾಯಿತು. ಆ ಯುದ್ಧ 3 ವರ್ಷ ನಡೆಯಿತು. ಆ ಯುದ್ಧದ ನಂತರ 1953ರಲ್ಲಿ ಲೀ ಬೆಂಗ್ಚುಲ್ ತನ್ನ ಎಕ್ಸ್ಪೋರ್ಟ್ ಬಿಸ್ನೆಸ್ ಅನ್ನು ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ಆಗಿ ಪರಿವರ್ತಿಸುತ್ತಾರೆ. ಆರಂಭದಲ್ಲಿ ಒಂದು ಶೋರೂಮ್ ಇಟ್ಟು ಆಚೆಯಿಂದ ಹೋಮ್ ಅಪ್ಲಯನ್ಸಸ್ ತಗೊಂಡು ಜನಗಳಿಗೆ ಮಾರುತ್ತಿದ್ದರು. ಒಂದು ಹಂತದಲ್ಲಿ ಆಚೆಯಿಂದ ಪದಾರ್ಥಗಳನ್ನು ತಗೊಳ್ಳೋದು ನಿಲ್ಲಿಸಿ ಅವರೇ ತಯಾರು ಮಾಡೋಕೆ ಆರಂಭಿಸುತ್ತಾರೆ. ಅವಾಗ ಶುರುವಾಗಿದ್ದೇ ಸ್ಯಾಮ್ಸಂಗ್. ಸ್ಯಾಮ್ಸಂಗ್ ಆರಂಭಿಸಿದ ಲೀ ಬೆಂಗ್ಚುಲ್ ಸೌತ್ ಕೊರಿಯಾದಲ್ಲಿ ಹಲವು ಮುಖ್ಯ ವ್ಯವಹಾರ ಬದಲಾವಣೆಗೆ ಕಾರಣರಾಗಿದ್ದರು. ಅವರು ಬಂದ ಮೇಲೇನೆ ಹಲವು ಸಂಸ್ಥೆಗಳು ಅಲ್ಲಿ ಹುಟ್ಟಿಕೊಂಡಿದ್ದು. ಸ್ಯಾಮ್ಸಂಗ್ ಆರಂಭಿಸಿದ ಲೀ ಬೆಂಗ್ಚುಲ್ ಸೌತ್ ಕೊರಿಯಾದ ವ್ಯವಹಾರ ಬೆಳವಣಿಗೆಯ ಪಿತಾಮಹ ಎಂದು ಹೇಳುತ್ತಾರೆ. ಲೀ ಬೆಂಗ್ಚುಲ್ರ 3ನೇ ಮಗನೇ ಲೀ ಕುನ್ ಹಿ. ಅಪ್ಪ ತೀರಿಕೊಂಡ ನಂತರ ಸ್ಯಾಮ್ಸಂಗ್ ಸಂಸ್ಥೆಯು ಲೀ ಕುನ್ ಹಿ ಕೈ ಸೇರಿತ್ತು. ಏನು 3ನೇ ಮಗ ಅಲ್ವಾ, ಹೇಗೆ ಅದು ಅವರ ಕೈ ಸೇರಿತ್ತು ಅಂತ ಹಲವು ಪ್ರಶ್ನೆಗಳು ಹೇಳಬಹುದು. ಆದರೆ ಅಲ್ಲೇನೆ ಲೀ ಕುನ್ ಹಿ ಅವರು ತುಂಬ ಟ್ಯಾಕ್ಟಿಕಲ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಸ್ಯಾಮ್ಸಂಗ್ ಸಂಸ್ಥೆಯಲ್ಲಿ ನನಗೂ ಭಾಗ ಕೊಡಬೇಕೆಂದು ಲೀ ಕುನ್ ಹಿ ಅವರ ಸಹೋದರ ಕೋರ್ಟ್ನಲ್ಲಿ ಕೇಸೆಲ್ಲ ಹಾಕಿದ್ದರು. ಆದರೆ ಅದು ಯಾವುದೇ ಪ್ರಯೋಜನ ಆಗಲಿಲ್ಲ. ಕೊನೆಗೆ ಗೆದ್ದಿದ್ದು ಲೀ ಕುನ್ ಹಿನೇ. 1987ರಲ್ಲಿ ಒಟ್ಟು ಸ್ಯಾಮ್ಸಂಗ್ ಸಂಸ್ಥೆಯು ಲೀ ಕುನ್ ಹಿ ಕೈ ಸೇರಿತ್ತು. ಆ ಸಮಯದಲ್ಲಿ ಸ್ಯಾಮ್ಸಂಗ್ ಸಂಸ್ಥೆಯು ಟಿವಿಯಲ್ಲಿ ಉತ್ಪತ್ತಿ ಮಾಡಿ ಮಾರುತ್ತಿತ್ತು. ಆದರೆ ಆ ಟೆಕ್ನಾಲಜಿಯನ್ನು ಕಂಪ್ಲೀಟಾಗಿ ಜಪಾನಿಂದ ತಗೊಂಡು ಉಪಯೋಗಿಸುತ್ತಿತ್ತು. ಲೀ ಕುನ್ ಹಿ ಅವರು ಪ್ರಯತ್ನದಿಂದ ಒಟ್ಟು ಸಂಸ್ಥೆಯು ಬದಲಾಯಿತು. ಟಿವಿ ಮಾತ್ರ ಅಲ್ಲದೆ ಮೈಕ್ರೋಫೋನ್, ರೆಫ್ರಿಜರೇಟರ್ ಎಲ್ಲ ತಯಾರಿಸೋಕೆ ಶುರು ಮಾಡಿದ್ರು. ಆದರೆ ಮಧ್ಯದಲ್ಲಿ 1974ನೇ ಇಸವಿಯಲ್ಲಿ ಒಂದು ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಯಾವುದು ಸಮಸ್ಯೆಯಲ್ಲಿ ಸಿಗಾಕೊಂತು. ಆ ಕಂಪನಿಯನ್ನು ಲೀ ಕುನ್ ಹಿ ತುಂಬ ಕಡಿಮೆ ಬೆಲೆಯಲ್ಲಿ ಸ್ಯಾಮ್ಸಂಗ್ ಆಗಿ ಖರೀದಿಸಿಕೊಂಡ್ರು. ಖರೀದಿಸಿದ ನಂತರ ಸ್ಯಾಮ್ಸಂಗ್ ಸಂಸ್ಥೆಯು ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲೂ ಅಖಾಡಕ್ಕೆ ಹೇಳಿತು ಕಣ್ರಿ. ಮಾಡ್ರನ್ ಎಲೆಕ್ಟ್ರಾನಿಕ್ಸ್ ಬೆಳವಣಿಗೆಗೆ ತುಂಬ ಮುಖ್ಯವಾದ ಕಾರಣ ಸೆಮಿಕಂಡಕ್ಟರ್. ಸೆಮಿಕಂಡಕ್ಟರ್ ಕಂಡುಹಿಡಿದ ನಂತರನೇ ಇಲ್ಲಿ ಹಲವು ಬದಲಾವಣೆಗಳು ಆಗಿತ್ತು. ಇದನ್ನು ತಿಳಿದುಕೊಂಡ ಲೀ ಕುಮ್ಕಿನ್ ಸೆಮಿಕಂಡಕ್ಟರ್ ಬಿಸ್ನೆಸ್ನ ಅಕ್ಕಾಡಕ್ಕೆ ಹೇಳಿದ್ರು. ಸ್ಯಾಮ್ಸಂಗ್ ಸೈಲೆಂಟಾಗಿ ಒಂದು ದೊಡ್ಡ ನಿರ್ವಹಣೆ ಸಂಸ್ಥೆಯಾಗಿ ಮಾರುತ್ತಾ ಬಂತು. ಅದಾದ ನಂತರ 1993ರಲ್ಲಿ ಲೀ ಕುನ್ ಹಿನ್ 2 ವರ್ಷ ಇಡೀ ಪ್ರಪಂಚ ಸುತ್ತಾಡಿಕೊಂಡು ಬಂದರು. ಪ್ರಪಂಚದ ಹಲವು ದೇಶಗಳನ್ನು ನೇರವಾಗಿ ನೋಡಿ ಜನಗಳಿಗೆ ಏನು ಬೇಕು ಏನು ಬೇಕಾಗಿಲ್ಲ ಎಂದು ತಿಳಿದುಕೊಂಡ್ರು. ಸ್ಯಾಮ್ಸಂಗ್ ಸಂಸ್ಥೆನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗಬೇಕು ಎಂದು ತೀರ್ಮಾನಿಸಿದ ಲೀ ಕುನ್ ಹಿ ತನ್ನ ಕಂಪನಿಯನ್ನು ಕ್ವಾಲಿಟಿ ಇಂಪ್ರೂವ್ ಮಾಡೋ ಪ್ರಯತ್ನದಲ್ಲಿ ತೊಡಗಿಸಿಕೊಂಡ್ರು. ಅದಾದ ನಂತರ ಸ್ಯಾಮ್ಸಂಗ್ನಲ್ಲಿ ಹಲವು ಬದಲಾವಣೆಗಳಾದವು. ಬದಲಾಯಿಸಬೇಕು, ಪ್ರತಿಯೊಂದು ಬದಲಾಗಬೇಕು, ನಮ್ಮ ಹೆಂಡತಿ ಮಕ್ಕಳು ಬಿಟ್ಟು ಬೇರೆ ಎಲ್ಲನೂ ಬದಲಾಯಿಸಬೇಕು ಎಂದು ಲೀ ಕುಮ್ಕಿಮ್ ಹಾಸ್ಯವಾಗಿ ಒಂದು ಸಭೆಯಲ್ಲಿ ಮಾತನಾಡಿದರು. ಅದಾದ ನಂತರ ಸ್ಯಾಮ್ಸಂಗ್ನ ಬೆಳವಣಿಗೆ ಯಾರಿಂದಲೂ ತಡೆಯೋಕೆ ಸಾಧ್ಯ ಆಗಿರಲಿಲ್ಲ. ಹೀಗೆ ಸೂಪರ್ ಆಗಿ ತೀರ್ಮಾನ ತಗೊಳ್ಳೋ ಲೀ ಕುನ್ ಹಿ ಹಲವು ಸರಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾದ ಎಡವಟ್ಟು ಅಂದರೆ ಸ್ಯಾಮ್ಸಂಗ್ ಮೋಟರ್ಸ್. ಲೀ ಕುನ್ ಹಿಗೆ ಲಕ್ಸುರಿ ಕಾರ್ ಅಂದರೆ ತುಂಬ ಇಷ್ಟ. ಸರಿ, ಕಾರನ್ನು ತಯಾರು ಮಾಡೋಣ ಅಂತ ಸ್ಯಾಮ್ಸಂಗ್ ಮೋಟ್ರು 1990ರಲ್ಲಿ ಅಖಾಡಕ್ಕೆ ಹೇಳಿತು. ಆ ಪ್ರಯತ್ನ ಎಡವಟ್ಟಾಗಿ ಕೊನೆಗೆ ಸ್ಯಾಮ್ಸಂಗ್ ಮೋಟ್ರನ್ನ ರೆನಾಲ್ಟ್ ಕಂಪನಿಯು ಕಡಿಮೆ ಬೆಲೆಯಲ್ಲಿ ಖರೀದಿಸಿತು. ಕೆಲಸ ಮಾಡೋ ನೌಕರರನ್ನು ಸರಿಯಾಗಿ ನೋಡ್ಕೋತಿರ್ಲಿಲ್ಲ ಎಂದು ಅಪರಾಧವೂ ಬಂತು. ಮುಖ್ಯವಾಗಿ ಲೇಬರ್ ಲಾನ ಅಪ್ಲೈ ಮಾಡ್ತಿರ್ಲಿಲ್ಲ ಎಂದು ಹಲವರು ದೂರು ನೀಡುತ್ತಿದ್ದರು. ಅದೇ ತರಹ ಸ್ಯಾಮ್ಸಂಗ್ಗೆ ಸ್ವಂತವಾಗಿದ್ದ ಸೆಮಿಕಂಡಕ್ಟರ್ ಫ್ಯಾಕ್ಟರಿಯಲ್ಲಿ ಅನೇಕರಿಗೆ ಕ್ಯಾನ್ಸರ್ ಬಂದಿತ್ತು ಎಂದು ಅಪರಾಧವು ಕೇಳಿಬಂದಿತ್ತು. ಇವುಗಳನ್ನು ಖಂಡಿಸಿ ಹಲವರು ಸ್ಯಾಮ್ಸಂಗ್ ಸಂಸ್ಥೆಯ ವಿರುದ್ಧ ಹೋರಾಟವನ್ನು ನಡೆಸಿದರು. ಇದಾದ ನಂತರ 2020ರಲ್ಲಿ ಲೀ ಕುನ್ ಹಿ ಹರ್ಷದಾಯಕವಾಗಿ ಹಲವು ಮಾತುಗಳನ್ನು ಆಡಿದ್ದರು. ಅದರಲ್ಲಿ ಮುಖ್ಯವಾದ ವಿಷಯ ಸ್ಯಾಮ್ಸಂಗ್ ಆಸ್ತಿಗೆ ಯಾರು ಉತ್ತರಾಧಿಕಾರಿ ಎಂಬುದೇ. ಲೀ ಕುನ್ ಹಿಗೆ ಅವರ ತಂದೆಯಿಂದ ಸ್ಯಾಮ್ಸಂಗ್ ಸಂಸ್ಥೆಯ ಸಂಪೂರ್ಣವಾಗಿ ಸಿಕ್ಕಿತ್ತು. ಲೀ ಕುನ್ ಹಿ ಅವರ ಮರಣದ ನಂತರ ಅವರ ಮಕ್ಕಳೇ ಸ್ಯಾಮ್ಸಂಗ್ ಸಂಸ್ಥೆಯನ್ನು ನೋಡಿಕೊಳ್ಳುತ್ತಿದ್ದಾರೆ ಎಂದು ಭಾವಿಸಲಾಯಿತು. ಆದರೆ ಅದನ್ನೆಲ್ಲ ಸುಳ್ಳು ಮಾಡೋ ರೀತಿಯಲ್ಲಿ ಇನ್ನು ಈ ಆಸ್ತಿ ಒಂದು ಕುಟುಂಬಕ್ಕೆ ಮಾತ್ರ ಸ್ವಂತ ಅಲ್ಲ ಎಂದು ಲೀ ಕುಮ್ಕಿಂಗ್ ಹೇಳಿದ್ದಾರೆ. ಅದೇ ತರಹ ಲೇಬರರನ್ನು ಸರಿಯಾಗಿ ನೋಡಿಕೊಳ್ಳುತ್ತೇವೆ, ಲೇಬರ್ ಲಾನ ಸರಿಯಾಗಿ ಫಾಲೋ ಮಾಡ್ತೀವಿ ಎಂದು ಹೇಳಿದ್ದಾರೆ.
ಸೌತ್ ಕೊರಿಯಾದ ಜನತೆಗೆ ಸ್ಯಾಮ್ಸಂಗ್ ಸಂಸ್ಥೆ ಮೇಲೆ ತುಂಬ ಮರ್ಯಾದೆ ಇದ್ರೂ ಲೀ ಕುನ್ ಹಿಮ್ ಕುಟುಂಬದ ಮೇಲೆ ಸ್ವಲ್ಪ ಅತೃಪ್ತಿ ಇದೆ. ಅದಕ್ಕೆ ಕಾರಣ ಹಲವು ಸಂದರ್ಭದಲ್ಲಿ ಲೀ ಕುನ್ ಹಿ ಕಾನೂನನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ ಎಂದು ಜನರು ಹೇಳುತ್ತಾರೆ. ಸರಿಯಾಗಿ ತೆರಿಗೆ ಕಟ್ಟಿಲ್ಲ ಎಂದು ಲೀ ಕುನ್ ಹಿ ಮೇಲೆ ಕೇಸ್ಗಳು ಚಾಲ್ತಿಯಲ್ಲಿದ್ದವು. ಕೇಸ್ ಕೊನೆಯಲ್ಲಿ ಸ್ಯಾಮ್ಸಂಗ್ ಚೇರ್ಮನ್ ಲೀ ಕುನ್ ಹಿಗೆ 3 ವರ್ಷ ಕಠಿಣ ಸಜೆ ನ್ಯಾಯಾಲಯ ತೀರ್ಪನ್ನು ನೀಡಿತು. ಅದಾದ ನಂತರ 2009 ಕರುಣೆಯ ಅಡ್ಡಿಯಲ್ಲಿ ಲೀ ಕುನ್ ಹಿ ಬಿಡುಗಡೆಗೊಂಡರು. 2010 ಅವರು ಮತ್ತೆ ಸ್ಯಾಮ್ಸಂಗ್ ಚೇರ್ಮನ್ ಆಗಿ ಸೇರಿದ್ದರು. ಲೀ ಕುನ್ ಹಿ ಹುಟ್ಟಿದ್ದು 9 ಜನವರಿ 1942. ಸ್ಯಾಮ್ಸಂಗ್ ಇವತ್ತು ಇಷ್ಟು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆದಿದೆ ಎಂದರೆ ಅದಕ್ಕೆ ಲೀ ಕುನ್ ಹಿನೇ ಮುಖ್ಯವಾದ ಕಾರಣ. ಸ್ವಲ್ಪ ತಪ್ಪುಗಳನ್ನು ಮಾಡಿದರೂ ಅವರು ಹಲವು ಒಳ್ಳೆಯ ವಿಷಯಗಳನ್ನು ಮಾಡಿದ್ದಾರೆ. ಅವರು ಧೈರ್ಯವಾಗಿ ದೃಢತೆಯಿಂದ ಹಲವು ತೀರ್ಮಾನಗಳನ್ನು ತಗೊಂಡಿದ್ದಾರೆ. 2008 ಜಗತ್ತಿನ ಆರ್ಥಿಕತೆನೇ ಬಿದ್ದಿದ್ದಾಗ ಸ್ಯಾಮ್ಸಂಗ್ ಮಾತ್ರ ಸ್ಮಾರ್ಟ್ಫೋನ್ ತಯಾರಿಸುವ ಮುಖಾಂತರ ಹಸುರ ಬೆಳವಣಿಗೆ ಕಂಡಿತ್ತು. ಆ ಸಮಯದಲ್ಲಿ ಅದೊಂದು ಮುಖ್ಯವಾದ ತೀರ್ಮಾನವಾಗಿತ್ತು ಎಂದು ಎಲ್ಲರಿಂದಲೂ ನೋಡಲ್ಪಟ್ಟಿತ್ತು. 2017 ಲೀ ಕುನ್ ಹಿ ಅವರ ಆಸ್ತಿಯ ಬೆಲೆ $16 ಮಿಲಿಯನ್. ಸೌತ್ ಕೊರಿಯಾದ ಸ್ಟಾಕ್ ಮಾರ್ಕೆಟ್ನಲ್ಲಿ 20% ಸ್ಯಾಮ್ಸಂಗೇ ಇದೆ. 2016 ಲೀ ಕುನ್ ಹಿಗೆ ಆರೋಗ್ಯ ಕೆಟ್ಟಿತ್ತು. ಇದರ ನಂತರ ಅವರು ಹಾಸ್ಪಿಟಲ್ನಲ್ಲಿ ಅಡ್ಮಿಂಟ್ ಆಗುತ್ತಿದ್ದಂತೆ ಸ್ಯಾಮ್ಸಂಗ್ನ ಸೇಲ್ಸ್ ದಿಢೀರ್ ಕುಸಿತ ಕಂಡಿತ್ತು. ಲೀ ಕುನ್ ಹಿ ಇಲ್ದೇನೆ ಸ್ಯಾಮ್ಸಂಗ್ ಕಂಪನಿ ಒದ್ದಾಡುತ್ತಿತ್ತು. ಸ್ಯಾಮ್ಸಂಗ್ ಆಪಲ್ ಸಂಸ್ಥೆಗೆ ಟಫ್ ಕೊಟ್ಟಿದ ಸಂಸ್ಥೆ. ಆದರೆ ಲೀ ಕುನ್ ಹಿ ಹಾಸ್ಪಿಟಲೈಸೇಷನ್ ಆದ ಮೇಲೆ ಸ್ಯಾಮ್ಸಂಗ್ನ ಬೆಳವಣಿಗೆ ಅಷ್ಟಾಗಿ ಇಲ್ಲ ಎಂದು ಹೇಳಲಾಗುತ್ತಿದೆ. ಅವರ ಮರಣಕ್ಕೆ ಹಲವರು ಸಂತಾಪ ಸೂಚಿಸಿದ್ದಾರೆ. ಲೀ ಕುನ್ ಹಿ ಇಲ್ದೇ ಸ್ಯಾಮ್ಸಂಗ್ ಸಂಸ್ಥೆ ಹೇಗೆ ಬೆಳೆಯುತ್ತೆ ಎಂದು ಕಾದು ನೋಡೋಣ.